ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ, ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 9ನೆಯ ಸರ್ಗಕ್ಕೆ ಸ್ವಾಗತ. ಮಂಥರೆಯ ನಿರಂತರ ದುರ್ಬೋಧನೆಯಿಂದ ಚಾಂಚಲ್ಯ ಉಂಟಾಗಿ ಕೈಕೇಯಿಯ ಮನಸ್ಸು ಕೆಡದಿರುವುದೇ? ಕೈಕೇಯಿಯಂತಹ ಪರಮ ಸುಂದರಿಯಲ್ಲಿ, ಅಂತಹ ವೃದ್ಧಾಪ್ಯದಲ್ಲೂ ಅನುರಕ್ತನಾಗಿರುವ ದಶರಥನು ಆಕೆಯ ಮಾತುಗಳಿಗೆ ಮರುಳಾಗಿ ತನ್ನ ದೇಶಕ್ಕೆ ತಾನು ಮುಳುವು ಮಾಡಿಕೊಳ್ಳುವನೆ, ನೋಡೋಣ ಬನ್ನಿ. ಆದರೆ ಈ ಎಲ್ಲ ಕಾರ್ಯಗಳಿಂದ ಆ ಮಂಥರೆಯು ದುರ್ಬೋಧನೆಯನ್ನು ಮಾಡುತ್ತಿದ್ದರು, ಕೈಕೇಯಿಯು ತನ್ನ ತಲೆಯನ್ನು ಕೆಡಿಸಿಕೊಂಡು ದಶರಥನನ್ನು ಮೋಹಗೊಳಿಸುತ್ತಿದ್ದರು. ಅಂತಿಮವಾಗಿ ದೇವತೆಗಳ ಕಾರ್ಯವು ನೆರವೇರುವುದರಲ್ಲಿದೆ. ಶ್ರೀರಾಮಚಂದ್ರನು ಪಟ್ಟಾಭಿಷಿಕ್ತನಾಗಿ ಅಯೋಧ್ಯೆಯಲ್ಲಿ ಕುಳಿತಿದ್ದರೆ ರಾವಣನ ಸಂಹಾರವಾಗಲಿ, ರಾಕ್ಷಸರ ಸಂಹಾರವಾಗಲಿ ಹೇಗೆ ನಡೆಯುತ್ತಿತ್ತು? ಅದಕ್ಕಾಗಿ ಸಮಸ್ತ ದೇವತಾ ಕಾರ್ಯಗಳನ್ನು, ಸಮಸ್ತ ದೇವ ಕಾರ್ಯಗಳನ್ನು ಲೋಕಹಿತವನ್ನು ನಡೆಸುವ ಸಲುವಾಗಿಯೇ ಒಂದು ಬೃಹತ್ ನಾಟಕದ ಅಂಕ ಸಿದ್ಧವಾಗುತ್ತಿದೆ. ದೇವ ಪಾತು ಕೈಕೇಯಿ ಕ್ರೋಧೇನ ಜ್ವಲಿತಾನನ ದೀರ್ಘಮುಷ್ಣಂ ವಿನಿಷ್ಟಸ್ಯ ಮಂಥರಾಮಿದಮಬ್ರವೀತ್. ಮಂಥರೆಯು ಹೀಗೆ ಹೇಳಿದಾಗ ಕೈಕೇಯಿಯ ಮುಖ ಕ್ರೋಧದಿಂದ ಉರಿದಿದ್ದಿತು. ಅವಳು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮಂಥರೆಯಲ್ಲಿ ಎಂತೆಂದಳು: ಅದ್ಯ ರಾಮಮಿತ ವನಂ ಪಯಾಮ್ಯಹಂ ಯೌವರಾಜ್ಯೇನ ಭರತಂ ಕ್ಷಿಪ್ತಿ. ನಾನು ಶ್ರೀರಾಮನನ್ನು ಶೀಘ್ರವಾಗಿ ಕಾಡಿಗೆ ಕಳಿಸುವೆನು, ಹಾಗೂ ಕೂಡಲೇ ಭರತನಿಗೆ ಯುವರಾಜನಾಗಿ ಪಟ್ಟಾಭಿಷೇಕವನ್ನು ಮಾಡಿಸುವೆನು. ಇದಂ ತ್ವಿದಾನೀಂ ಸಂಪಶ್ಯ ಕೇನೋಪಾಯೇನ ಸಾಧಯೇ ಭರತ ಕಥಂಚನ. ಆದರೆ ಈಗ ಯಾವ ಉಪಾಯದಿಂದ ನನ್ನ ಅಭೀಷ್ಟವನ್ನು ಸಾಧಿಸಿಕೊಳ್ಳಬಹುದು? ಭರತನಿಗೆ ರಾಜ್ಯ ಪ್ರಾಪ್ತವಾಗಿ ಶ್ರೀರಾಮನು ಯಾವ ರೀತಿಯಿಂದಲೂ ರಾಜ್ಯ ಪಡೆಯದಂತಹ ಕೆಲಸವು ಹೇಗಾಗುವುದು ಯೋಚಿಸು. ಏವ ಮುಕ್ತಾತು ಸಾ ದಿವ್ಯಾ ಮಂಥರಾ ಪಾಪದರ್ಶಿನಿ ರಾಮಾ ಸಮುಪಹಿಂಸಂತಿ ಕೈಕೇಯಿಮಿದಮಬ್ರವೀತ್. ದೇವಿ ಕೈಕೇಯಿಯು ಹೀಗೆ, ದೇವಿ ಕೈಕೇಯಿಯು ಹೀಗೆ ಹೇಳಿದಾಗ ಪಾಪದ ದಾರಿ ತೋರುವ ಮಂಥರೆಯು ಶ್ರೀರಾಮನ ಸ್ವಾರ್ಥದ ಮೇಲೆ ಕುಠಾರ ಘಾತ ಮಾಡುತ್ತಾ ಕೈಕೇಯಿಯ ಬಳಿ ಎಂತೆಂದಳು: ಅಂತೇದಾನೀಂ ಪ್ರಪಶ್ಯ ಕೈಕೇಯಿ ಶ್ರೂಯತಾಂ ವಚಃ ಯಥಾ ತೇ ಭರತೋ ರಾಜ್ಯಂ ಪ್ರಾಪ್ಸ್ಯತಿ ಕೇವಲಂ. ಕೈಕೇಯ ನಂದಿನಿ, ಸರಿ, ಈಗ ನೋಡು ನಾನು ಏನು ಮಾಡುತ್ತಿರುವೆ. ನೀನು ನನ್ನ ಮಾತನ್ನು ಕೇಳಬೇಕು. ಅದರಿಂದ ಕೇವಲ ನಿನ್ನ ಪುತ್ರ ಭರತನೇ ರಾಜ್ಯವನ್ನು ಪಡೆಯುವನೇ ಹೊರತು ಶ್ರೀರಾಮನಲ್ಲ. ಖಿನ್ನ ಸ್ಮರಸಿ ಕೈಕೇಯಿ ಸ್ಮರಂತಿ ವಾ ನಿಗೂಹಸೆ ಯದು ಶ್ರೋತುಮಿಚ್ಛಸಿ. ಕೈಕೇಯಿ, ನೀನು ನನ್ನೊಂದಿಗೆ ಅನೇಕ ಸಲ ಚರ್ಚಿಸಿದ್ದುದು ನಿನಗೆ ನೆನಪಿಲ್ಲವೇ? ನೆನಪಿದ್ದರೂ ನನ್ನಲ್ಲಿ ಅದನ್ನು ಅಡಗಿಸಿಟ್ಟಿರುವೆಯಾ, ಅಥವಾ ನನ್ನಿಂದಲೇ ಅದನ್ನು ಕೇಳಲು ಬಯಸುತ್ತಿರುವೆಯಾ? ಏನು ಕಾರಣ? ಮಯೋಚ್ಯಮಾನಂ ಯದಿ ತೇ ಶ್ರೋತುಂ ಚಂದ್ರೋ ವಿಲಾಸಿನಿ ಶ್ರೂಯತಾಮಭಿಧಾಸ್ಯಾಮಿ ಶ್ರುತ್ವಾ ಚೈತತ್ ವಿಧೀಯತಾಂ. ವಿಲಾಸಿನಿ, ನನ್ನ ಬಾಯಿಂದಲೇ ಕೇಳಬೇಕೆಂಬ ಆಗ್ರಹ ನಿನಗಿದ್ದರೆ ಹೇಳುವೆನು ಕೇಳು, ಅಲ್ಲಿ ಅದಕ್ಕನುಸಾರವಾಗಿ ಕಾರ್ಯವನ್ನು ಮಾಡು. ತತ್ವೈವಂ ವಚನಂ ತಸ್ ಮಂಥರಾಯಾಸ್ತು ಕೈಕೇಯಿ ಕಿಂಚಿದುತ್ಥಾಯ ಶಯನಾತ್ ಸ್ವಾಸ್ತೀರ್ನಾದಿದಮಬ್ರವೀತ್. ಮಂಥರೆಯ ಈ ಮಾತನ್ನು ಕೇಳಿ ಕೈಕೇಯಿಯು ಆ
ಆತನೆಯ ಹಾಸಿಗೆಯಿಂದ ಸ್ವಲ್ಪ ಮೇಲೆದ್ದು ಆಕೆಯಲ್ಲಿ ಹೇಳಿದಳು, ಕಥಯಸ್ತಮಮೋಪಾಯಂ ಕೇನೋಪಾಯೇನ ಮಂಥರೇ ಭರತಃ ಪ್ರಾಪ್ನುಯಾತ್ ರಾಜ್ಯಂ ನತು ರಾಮಃ ಕಥಂಚನ. ಮಂಥರೇ, ಯಾವ ಉಪಾಯದಿಂದ ಭರತನಿಗೆ ರಾಜ್ಯವು ಸಿಗುವುದು? ಆದರೆ ಶ್ರೀರಾಮನಿಗೆ ಅದು ಯಾವ ರೀತಿಯಿಂದಲೂ ಸಿಗದಿರುವ ಉಪಾಯವನ್ನು ನನಗೆ ತಿಳಿಸು. ಏವ ಮುಕ್ತಾ ತದಾ ದೇವ್ಯಾ ಮಂಥರಾ ಪಾಪದರ್ಶಿನಿ ರಾಮಾರ್ಥಮುಪಹಿಂಸಂತಿ ಕೈಕೇಯಿಮಿದಮಬ್ರವೀತ್. ದೇವಿ ಕೈಕೇಯಿ ಹೀಗೆ ಹೇಳಿದಾಗ ಪಾಪದ ಮಾರ್ಗ ತೋರುವ ಮಂಥರೆಯು ಶ್ರೀರಾಮನ ಸ್ವಾರ್ಥಕ್ಕೆ ನೀರೆರಚುತ್ತಾ ಕೈಕೇಯಿಯ ಬಳಿ ಈ ಪ್ರಕಾರವಾಗಿ ಹೇಳಿದಳು, ಪುರಾ ದೇವಾಸುರೇ ಯುದ್ಧೇ ಸಹ ರಾಜರ್ಷಿಭಿಸ್ವತ್ಪತಿ ಆ ಅಗಚ್ಚತ್ವಾ ಮುಪಾದಾಯ ದೇವರಾಜಸ್ಯ ಸಾಹ್ಯಕೃತ. ದೇವಿ, ಹಿಂದೊಮ್ಮೆ ದೇವಾಸುರ ಸಂಗ್ರಾಮದ ಸಂದರ್ಭ ರಾಜರ್ಷಿಗಳ ಜೊತೆಗೆ ನಿನ್ನ ಪತಿಯು ನಿನ್ನನ್ನು ಜೊತೆಗೆ ಕರೆದುಕೊಂಡು ದೇವೇಂದ್ರನ ಸಹಾಯಕ್ಕಾಗಿ ಸ್ವರ್ಗಲೋಕಕ್ಕೆ ಹೋಗಿದ್ದನು. ದೇಶಮಾ ಹಾಯ ಕೈಕೇಯಿ ದುಷ್ಟಿಣಾಂ ದಂಡಿಕಾನ್ ಪ್ರತಿ ವೈಜಯಂತಮಿತಿ ಜ್ಞಾತಂ ಪುರಂಯತ್ತಿಮಿತ್ಭಜಃ ಸಶಂಬರ ಇತಿ ಜ್ಞಾತಃ ಶತಮಾಯೋ ಮಹಾಸುರಃ ದದೌ ಶಕ್ತಸ್ಯ ಸಂಗ್ರಾಮಂ ದೇವ ಸಂಘೈರ್ನಿರ್ದೇವ ಸಂಘೈರನಿರ್ಜಿತಃ. ಕೈಕೇಯ ರಾಜಕುಮಾರಿ, ದಕ್ಷಿಣ ದಿಕ್ಕಿನ ದಂಡಕಾರಣ್ಯದಲ್ಲಿ ವೈಜಯಂತ ಎಂಬ ವಿಖ್ಯಾತ ನಗರವೊಂದಿತ್ತು. ಅಲ್ಲಿ ಶಂಬರನೆಂಬ ಪ್ರಸಿದ್ಧ ಮಹಾ ಅಸುರನೊಬ್ಬನು ಇರುತ್ತಿದ್ದನು. ಆ ತಿಮಿಧ್ವಜನು ನೂರಾರು ಮಾಯಗಳನ್ನು ಬಲ್ಲವನಾಗಿದ್ದನು. ದೇವತೆಗಳಿಂದಲೂ ಸೋಲನ್ನು ಅರಿಯದ ಅವನು ಒಮ್ಮೆ ಇಂದ್ರನೊಡನೆ ಯುದ್ಧವನ್ನು ಸಾರಿದನು. ಅಸ್ಮಿನ್ ಮಹತಿ ಅಸ್ಮಿನ್ ಮಮಹತೆ ಸಂಗ್ ಅಸ್ಮಿನ್ ಮಮಹತೆ ಸಂಗ್ರಾಮೇ ಪುರುಷಾನ್ ಕ್ಷತ ವಿಕ್ಷತಾನ್ ರಾತ್ರೌ ಪ್ರಸುಪ್ತಾನ್ ಘಂತಿ ಸ್ಮ ತರಸಾಪಾಸ್ಯ ಕಾಕ್ಷಸಾಹ. ಆ ಮಹಾ ಸಂಗ್ರಾಮದಲ್ಲಿ ಕ್ಷತ ವಿಕ್ಷತನಾದ ವೀರನು ಬಳಲಿ ರಾತ್ರಿಯಲ್ಲಿ ಮಲಗಿದ್ದಾಗ ರಾಕ್ಷಸನು ಅವನನ್ನು ಹಾಸಿಗೆಯಿಂದಲೇ ಎತ್ತಿಕೊಂಡು ಹೋಗಿ ಕೊಂದು ಹಾಕುತ್ತಿದ್ದನು. ಮಹಾಯುದ್ಧಂ ರಾಜಾ ದಶರಥಸ್ತದಾ ಅಸುರೈಶ್ಚ ಮಹಾಬಾಹುಶ್ಚತ್ರೈಶ್ಚ ಶಕಲೀಕೃತಃ. ಆಗ ಮಹಾಬಾಹು ದಶರಥ ಮಹಾರಾಜನು ಅಲ್ಲಿ ಅಸುರರೊಂದಿಗೆ ಭಾರೀ ಯುದ್ಧವನ್ನು ಮಾಡಿದನು. ಆ ಯುದ್ಧದಲ್ಲಿ ಅಸುರರು ಅಸ್ತ್ರ ಶಸ್ತ್ರಗಳಿಂದ ರಾಜನ ಶರೀರವನ್ನು ಜರ್ಜರಿತಗೊಳಿಸಿದರು. ಅಪವಾಕ್ ತ್ವಯಾ ದೇವಿ ಸಂಗ್ರಾಮನ್ನಷ್ಟಚೇತನಃ ಅತ್ರಾಪಿ ವಿಕ್ಷತ ಶಸ್ತ್ರೈ ಪ್ರತಿಸ್ತ್ರೀ ರಕ್ಷಿತ ಸ್ವಯಾ. ದೇವಿ, ರಾಜನು ಎಚ್ಚರ ತಪ್ಪಿದಾಗ ಸಾರಥಿಯ ಕೆಲಸ ಮಾಡುತ್ತಿದ್ದ ನೀನು ತನ್ನ ಪತಿಯನ್ನು ರಣಭೂಮಿಯಿಂದ ದೂರ ಕೊಂಡು ಹೋಗಿ ಅವನನ್ನು ರಕ್ಷಿಸಿದೆ. ಅಲ್ಲಿಯೂ ರಾಕ್ಷಸರ ಅಸ್ತ್ರಗಳಿಂದ ಗಾಯಗೊಂಡಾಗ ನೀನು ಪುನಃ ಅಲ್ಲಿಂದ ಬೇರೆಡೆಗೆ ಕೊಂಡು ಹೋಗಿ ಅವನನ್ನು ರಕ್ಷಿಸಿದೆ. ತುಷ್ಟೇನ ತೇನ ದತ್ತೌ ತೇ ದ್ವೌವರೌ ಶುಭದರ್ಶನೇ ಸತ್ವಯೋಕ್ತಪತಿರ್ದೇವಿ ಯದೇಚ್ಛೇಯಂ ತದಾವರಂ. ಶುಭದರ್ಶನೇ, ಗೃಹೀಯಾಂತು ತದಾಭತ್ ಮಹಾತ್ಮನ ಅನಭಿಗ್ನಾಹ್ಯಹಂ ದೇವಿ ತ್ವಯ್ಯೈವ ಕಥಿತಂ ಪುರಾ. ಶುಭದರ್ಶನೆ, ಇದರಿಂದ ಸಂತುಷ್ಟಗೊಂಡ ಮಹಾರಾಜರು ನಿನಗೆ ಎರಡು ವರಗಳನ್ನು ಕೊಡುವುದಾಗಿ ಹೇಳಿದರು. ದೇವಿ, ಆಗ ಪ್ರಾಣನಾಥ, ನನಗೆ ಇಚ್ಛೆಯಾದಾಗ ಆ ವರಗಳನ್ನು ಕೇಳಿಕೊಳ್ಳುವೆನು ಎಂದು ನೀನು ಹೇಳಿದೆ. ನಾನು ಈ ಕಥೆಯನ್ನು ತಿಳಿದಿರಲಿಲ್ಲ. ಹಿಂದೆ ನೀನೇ ನನಗೆ ಇದನ್ನು ಹೇಳಿದ್ದೆ. ಕಥೈಷಾ ತವ ತು ಸ್ನೇಹಾನ್ ಮನಸಾ ಧಾರ್ಯತೆ ಮಯಾ ರಾಮಾಭಿಷೇಕ ಸಂಭಾರಾನ್ ನಿಗ್ರಹ್ಯ ವಿನಿವರ್ತಯ.
ಅಂದಿನಿಂದ ನಿನ್ನಲ್ಲಿರುವ ಪ್ರೀತಿಯಿಂದ ನಾನು ಈ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೆ. ನೀನು ಈ ವರಗಳ ಪ್ರಭಾವದಿಂದ ಗಂಡನನ್ನು ವಶಪಡಿಸಿಕೊಂಡು ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿಬಿಡು. ಶೌಚ ಯಾಚ ಸ್ವಭರ್ತಾರಂ ಭರತಸ್ಯಭಿಷೇಚನಂ ಅವ್ರಾಜನಂಚ ರಾಮಸ್ಯ ವರ್ಷಾಣಿ ಚತ ಚತುರ್ದಶ. ನೀನು ಆ ಎರಡು ವರಗಳನ್ನು ಪತಿಯಲ್ಲಿ ಕೇಳು. ಒಂದು ವರದಿಂದ ಭರತನಿಗೆ ರಾಜ್ಯವನ್ನು ಹಾಗೂ ಮತ್ತೊಂದರಿಂದ ಶ್ರೀರಾಮನಿಗೆ 14 ವರ್ಷ ವನವಾಸವನ್ನು ಕೇಳಿಕೊ. ಚತುರ್ದಶ ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೇ ವನಂ ಪ್ರಜಾಭಾವಗತ ಸ್ನೇಹ ಸ್ಥಿರ ಭವಿಷ್ಯತಿ. ಶ್ರೀರಾಮನು 14 ವರ್ಷ ವನಕ್ಕೆ ಹೋದಾಗ ಅಷ್ಟು ಅವಧಿಯಲ್ಲಿ ನಿನ್ನ ಪುತ್ರ ಭರತನು ಸಮಸ್ತ ಪ್ರಜೆಗಳ ಹೃದಯದಲ್ಲಿ ಸ್ನೇಹವನ್ನು ಉಂಟು ಮಾಡಿ ಈ ರಾಜ್ಯದಲ್ಲಿ ಸ್ಥಿರವಾಗಿ ನೆಲೆಸುವನು. ಕ್ರೋಧಾಗಾರಂ ಪ್ರವಿಶ್ಯಾದ್ಯ ಕ್ರುದ್ಧೇ ವಾಶ್ವಪತಿ ಸುತೇ ಕೇಶ್ವಾನಂತರ್ಹಿತಾಯಾಂ ತ್ವಂ ಭೂಮೌ ಮಲಿನವಾಸಿನಿ. ಅಶ್ವಪತಿ ಕುಮಾರಿಯೇ, ನೀನು ಈಗ ಮಲಿನ ವಸ್ತ್ರಗಳನ್ನುಟ್ಟು ಕೋಪ ಭವನವನ್ನು ಪ್ರವೇಶಿಸಿ ಸಿಟ್ಟುಕೊಂಡವಳಂತೆ ನಿನ್ನ ಮೇಲೆ ಬಿದ್ದುಕೊಂಡಿರು. ಮಾ ಸ್ವೈನಂ ಪ್ರತ್ಯು ದೀಕ್ಷೇಥಾ ಮಾ ಚೈನಮಭಿಭಾಷತಾ ರುದಂತಿ ಪಾರ್ಥಿವಂ ಜಗತ್ಯಾಂ ಶೋಕಲಾಲಸ. ರಾಜನು ಬಂದಾಗ ಅವನ ಕಡೆಗೆ ಕಣ್ಣೆತ್ತಿಯೂ ನೋಡದೆ ಏನನ್ನೂ ಮಾತನಾಡಬೇಡ. ಮಹಾರಾಜನನ್ನು ನೋಡುತ್ತಲೇ ಅಲ್ಪ ನೆಲದಲ್ಲೇ ಹೊರಳಾಡುತ್ತಾ ಇರು. ದಯಿತಾತ್ಮಂ ಸದಾ ಭರ್ತುರತ್ರ ಮೇ ನಾಸ್ತಿ ಸಂಶಯ ಕೃತೇ ಚ ಮಹಾರಾಜೋ ವಿಷೇದಪಿ ಹುತಾಶನಂ. ನೀನು ನಿನ್ನ ಪತಿಗೆ ಸದಾ ಕಾಲ ತುಂಬಾ ಪ್ರಿಯಳಾಗಿರುವೆ, ಇದರಲ್ಲಿ ಕೊಂಚವೂ ಸಂದೇಹವಿಲ್ಲ. ನಿನಗಾಗಿ ಮಹಾರಾಜರು ಬೆಂಕಿಗೂ ಹಾರಬಲ್ಲರು. ತ್ವಾಂ ಕ್ರೋಧಯಿತುಂ ಶಕ್ತೋ ನ ಕ್ರುದ್ಧಾಂ ಪ್ರತ್ಯುವೀಕ್ಷಿತಂ ಪ್ರತ್ಯುದೀಕ್ಷಿತಂ ತವ ಕ್ರಿಯಾರ್ಥಂ ರಾಜಾತು ಪ್ರಾಣಾನಪಿ ಪರಿತ್ಯಜೇತ್. ಅವನು ನಿನ್ನ ಮೇಲೆ ಸಿಟ್ಟಾಗಲಾರನು ಹಾಗೂ ಕೋಪಗೊಂಡಿರುವ ನಿನ್ನನ್ನು ನೋಡಲಾರನು. ದಶರಥ ರಾಜನು ನಿನಗೆ ಪ್ರಿಯವಾದುದನ್ನು ಮಾಡಲು ತನ್ನ ಪ್ರಾಣಗಳನ್ನು ತ್ಯಜಿಸಬಲ್ಲನು. ನಹ್ಯತಿಕ್ರಮಿತುಂ ಚಕ್ರಸ್ತವ ವಾಕ್ಯಂ ಮಹೀಪತಿ ಮಹೀಪತಿ ಮಂದಸ್ವಭಾವೇ ಬುದ್ಧಸ್ವ ಸೌಭಾಗ್ಯಮಲಮಾತ್ಮನಃ. ಮಹಾರಾಜನು ನಿನ್ನ ಮಾತನ್ನು ಯಾವ ರೀತಿಯಿಂದಲೂ ಅಲ್ಲಗಳೆಯಲಾರನು. ಮುಗ್ಧೆ, ನೀನು ನಿನ್ನ ಸೌಭಾಗ್ಯದ ಬಲವನ್ನು ಸ್ಮರಿಸಿಕೋ. ಮಣಿಮುಕ್ತಾ ಸುವರ್ಣಾನಿ ರತ್ನಾನಿ ವಿವಿಧಾನಿ ಚ ಬದ್ಯಾ ದಶರಥೋ ರಾಜಾ ಮಾಸ್ಮತೇಷು ಮನಃ ಕೃಪಾಃ. ದಶರಥ ರಾಜನು ನಿನ್ನನ್ನು ಮರುಳುಗೊಳಿಸಲು ಮಣಿ ಮತ್ತು ಸುವರ್ಣ ಬಗೆ ಬಗೆಯ ರತ್ನಗಳನ್ನು ಕೊಡಲು ಪ್ರಯತ್ನಿಸುವನು. ಆದರೆ ನೀನು ಅದರ ಕಡೆಗೆ ಮನಗೊಡಬೇಡ. ಯೌ ತೌ ದೇವಾಸುರೇ ಯುದ್ಧೇ ವರೌ ದಶರಥೋ ದದೌ ತೌ ಸ್ಮಾರಯ ಮಹಾಭಾಗೇ ಸೋರ್ಥೋ ನತ್ವಾಕ್ರಮೇದತಿ. ಮಹಾಭಾಗಳೇ, ದೇವಾಸುರ ಸಂಗ್ರಾಮದ ಸಂದರ್ಭದಲ್ಲಿ ದಶರಥನು ನಿನಗೆ ಕೊಟ್ಟ ವರಗಳನ್ನು ಅವನಿಗೆ ನೆನಪು ಮಾಡಿಕೊಡು. ವರದಾನವಾಗಿ ಕೇಳಿದ ನಿನ್ನ ಅಭೀಷ್ಟವು ಸಿದ್ಧಿಯಾಗದೆ ಇರಲಾರದು. ಯದಾ ಯದಾ ತುತೇ ವರಂ ದದ್ಯಾತ್ ಸ್ವಯಮುತ್ಥಾಪ್ಯ ರಾಘವ ಮಹಾರಾಜಂ ತ್ವಮಿಮಂ ವೃಣುಯಾಮರಂ. ರಘುಕುಲನಂದನ, ದಶರಥ ರಾಜನು ಸ್ವತಃ ನಿನ್ನನ್ನು ನೆಲದಿಂದ ಎಬ್ಬಿಸಿ ವರವನ್ನು ಕೊಡಲು ಮುಂದಾದಾಗ ಮಹಾರಾಜನು ಸತ್ತ ಮೇಲೆ ಆಣೆಯಿಟ್ಟು ಕೊಡುವುದಾಗಿ ಭಕ್ತಿಯಾದ ಮೇಲೆ ಅವನಲ್ಲಿ ವರಗಳನ್ನು ಕೇಳು. ರಾಮ
व्रजनं दूरं नव वर्षाणि पञ्च च भरतः क्रियतां राजा पृथिव्यां पार्थिवर्षभा. ವರಗಳನ್ನು ಕೇಳುವಾಗ ಮಹಾರಾಜರೇ, ನೀವು ಶ್ರೀರಾಮನನ್ನು 14 ವರ್ಷ ಬಹಳ ದೂರ ಕಾಡಿಗೆ ಕಳಿಸಿಬಿಡಿರಿ ಮತ್ತು ಭರತನಿಗೆ ಭೂಮಂಡಲದ ರಾಜನನ್ನಾಗಿಸಿರಿ ಎಂದು ಹೇಳು. ಚತುರ್ದಶ ಹಿ ವರ್ಷಾಣಿ ರಾಮೇ ಪ್ರವ್ರಾಜಿತೇ ವನಂ ರೂಢಶ್ಚಕ್ರತ ಮೂಲಸ್ಥ ಶೇಷಂ ಸ್ಥಾಸ್ಯತಿ ಸುತಃ. ಶ್ರೀರಾಮನು 14 ವರ್ಷಕ್ಕಾಗಿ ಕಾಡಿಗೆ ಹೋದ ಮೇಲೆ ನಿನ್ನ ಪುತ್ರ ಭರತನ ರಾಜ್ಯ ಸುದೃಢವಾಗುವುದು ಹಾಗೂ ಪ್ರಜೆಗಳ ಮನಸ್ಸಿನಲ್ಲಿ ಬೇರೂರಿಕೊಂಡಿದ್ದರಿಂದ ಅವನ ಪ್ರಭಾವವು ಹೆಚ್ಚಿ ಮತ್ತೆ 14 ವರ್ಷಗಳ ಬಳಿಕವೂ ಅವನೇ ಶಾಶ್ವತವಾಗಿ ರಾಜನಾಗುವನು. ರಾಮ ಪ್ರವ್ರಾಜನಂಚೈವ ದೇವಿಯಾ ಚ ಸ್ವತಂ ವರಂ ಏವಂ ಸೇತ್ಸ್ಯಂತೆ ಪುತ್ರಸ್ಯ ಸರ್ವಾಸ್ತವಕಾಮಿನಿ. ದೇವಿ, ನೀನು ರಾಜನಲ್ಲಿ ಶ್ರೀರಾಮನ ವನವಾಸದ ವರವನ್ನು ಅವಶ್ಯವಾಗಿ ಕೇಳಿಕೊ. ಮಗನಿಗಾಗಿ ರಾಜ್ಯವನ್ನು ಬಯಸುತ್ತಿರುವ ಕೈಕೇಯಿ, ಹೀಗೆ ಮಾಡುವುದರಿಂದ ನಿನ್ನ ಎಲ್ಲ ಮನೋರಥಗಳು ಸಿದ್ಧವಾಗುವವು. ಭರತನಿಗೆ ರಾಜ್ಯವನ್ನು ಕೇಳುವುದೇನೋ ಸರಿ, ಆದರೆ ಶ್ರೀರಾಮನಿಗೆ ವನವಾಸ? ಈಗಾಗಲೇ ಪ್ರಜಾನುರಾಗಿಯಾಗಿರುವ ಶ್ರೀರಾಮನು ಅದೇ ರಾಜ್ಯದಲ್ಲಿದ್ದರೆ ಪ್ರಜೆಗಳು ಸುಮ್ಮನಿರುವರೆ? ಭರತನಲ್ಲಿ ಅವರ ಪ್ರೀತಿಯು ಬೆಳೆಯುವುದಾದರೂ ಹೇಗೆ? ಆ ಕಾರಣದಿಂದಾಗಿಯೇ ಒಬ್ಬ ದುಷ್ಟ ರಾಜನು ಅಧಿಕಾರಕ್ಕೆ ಬಂದಾಗ ಯೋಗ್ಯ ಸಜ್ಜನ ವ್ಯಕ್ತಿಗಳೆಲ್ಲರನ್ನೂ ಇನ್ನಿಲ್ಲದಂತೆ ನಿರ್ನಾಮ ಮಾಡಿ ಆ ರಾಜ್ಯವನ್ನು ಸಂಪೂರ್ಣವಾಗಿ ತನ್ನ ಕೈವಶ ಮಾಡಿಕೊಂಡು ಅದನ್ನು ತನ್ನ ಸ್ವಂತದ ವಸ್ತುವಿನಂತೆ ಭೋಗಿಸಲು ಆರಂಭಿಸುತ್ತಾನೆ. ಏವಂ ಪ್ರವ್ರಾಜಿತಶ್ಚೈವ ರಾಮೋ ರಾಮೋ ಭವಿಷ್ಯತಿ ಭರತಸ್ತವ ರಾಜ ಭವಿಷ್ಯತಿ. ಈ ಪ್ರಕಾರ ವನವಾಸ ಪಡೆದ ರಾಮನು ರಾಮನಾಗಿ ಉಳಿಯಲಾರನು. ಇಂದು ಇರುವ ಪ್ರಜೆಗಳ ಮೇಲಿನ ಅವನ ಪ್ರಭಾವ ಮುಂದೆ ಇರಲಾರದು. ನಿನ್ನ ಪುತ್ರ ಭರತನು ಶತ್ರುರಹಿತನಾಗಿ ರಾಜನಾಗುವನು. ಏನ ಕಾಲೇನ ರಾಮಶ್ಚ ವನಾತ್ ಪ್ರತ್ಯಾಗಮಿಷ್ಯತಿ ಅಂತರ್ಬಹಿಷ್ಟ ಪುತ್ರಸ್ಥೀಕೃತಮೂಲೋ ಭವಿಷ್ಯತಿ. ಶ್ರೀರಾಮನು ವನವಾಸದಿಂದ ಮರಳಿ ಬಂದಾಗ ನಿನ್ನ ಪುತ್ರ ಭರತನು ಹೊರಗಿನಿಂದ ಮತ್ತು ಒಳಗಿನಿಂದ ದೃಢಮೂಲನಾಗುವನು, ಸಮರ್ಥನಾಗುವನು. ಸಂಗೃಹೀತ ಮನುಷ್ಯ ಸುಹೃದ್ವಸಾಕ್ತಮಾತ್ಮವಾನ್ ಆಪ್ತ ಕಾಲಂ ನು ಮನ್ಯೇಹಂ ರಾಜಾನಾಂ ವೀತ ಸದ್ವಸ ರಾಮಾಭಿಷೇಕ ಸಂಕಲ್ಪ ನಿಗೃಹ್ಯ ವಿನಿವರ್. ಅವನ ಬಳಿ ಸೈನ್ಯ ಬಲದ ಸಂಗ್ರಹ ಇರುವುದು. ಜಿತೇಂದ್ರಿಯನಾದರೂ ಅವನು ಆಗಿಯೇ ಇದ್ದಾನೆ. ತನ್ನ ಸುಹೃದರೊಂದಿಗೆ ಎದ್ದು ಬೇರೂರಿ ದೃಢನಾಗುವನು. ಈಗ ನಾನು ತಿಳಿದಂತೆ ರಾಜನನ್ನು ಶ್ರೀರಾಮನ ಪಟ್ಟಾಭಿಷೇಕ ಸಂಕಲ್ಪದಿಂದ ತಡೆಯುವ ಸಮಯ ಬಂದಿದೆ. ಆದ್ದರಿಂದ ನೀನು ನಿರ್ಭಯನಾಗಿ ರಾಮನ ರಾಜನನ್ನು ನಿನ್ನ ಮಾತುಗಳಿಂದ ಕಟ್ಟಿಹಾಕಿ ಅವನಲ್ಲಿದ್ದ ಶ್ರೀರಾಮ ಪಟ್ಟಾಭಿಷೇಕದ ಸಂಕಲ್ಪವನ್ನು ಅಳಿಸಿ ಹಾಕಿಬಿಡು. ಅನರ್ಥಮರ್ಥ ರೂಪೇಣ ಗ್ರಾಹಿತ ಸಾತತಸ್ತಯ ಪ್ರತೀತ ಕೈಕೇಯಿ ಮಂಥರಾಮಿದಮ್ರವೀತ್ ಸಾಹಿ ವಾಕ್ಯೇನ ಕಿಶೋರಿವೋತ್ಪಥಂ ಗತ ಐಕೇಯಿ ವಿಸ್ಮಯಂ ವರಂ ಪರಮದರ್ಶನ. ಇಂತಹ ಮಾತುಗಳನ್ನಾಡಿ ಮಂಥರೆಯು ಕೈಕೇಯಿಯ ಶುದ್ಧಾಂತಃಕರಣವನ್ನು ಕದಡಿಬಿಟ್ಟಳು. ಬುದ್ಧಿಯಲ್ಲಿ ಅನರ್ಥ ಉಂಟಾಗಿ ಆಕೆಯ ಮಾತಿನಲ್ಲಿ ವಿಶ್ವಾಸ ಹೊಂದಿ ಮನಸ್ಸಿನಲ್ಲಿ ವಿಶ್ವಾಸಗೊಂಡಳು, ಸಂತೋಷಗೊಂಡಳು. ಒಂದು ವೇಳೆ ಆಕೆಯು ಬಹಳ ಬುದ್ಧಿವಂತಳಾಗಿದ್ದರೂ ಕುಬ್ಜೆಯು ಹೇಳಿದ್ದರಿಂದ ತಿಳುವಳಿಕೆ ಇಲ್ಲದ ಬಾಲಕಿಯಂತೆ ಕುಮಾರ್ಗವನ್ನು ಹಿಡಿದು ಅನುಚಿತ ಕಾರ್ಯವನ್ನು ಮಾಡಲು ಮುಂದಾದಳು. ಆಕೆಗೆ ಮಂಥರೆಯ ಬುದ್ಧಿಯ ಕುರಿತು ಅಚ್ಚರಿಯ ಹೊಂದಿ ಆಕೆಯಲ್ಲಿ ಈ ಪ್ರಕಾರವಾಗಿ ನುಡಿದಳು.
ಪ್ರಜ್ಞಾಂತೇತಿ ನಾವ ಜಾನಾಮಿ ಶ್ರೇಷ್ಠೇ ಶ್ರೇಷ್ಠಾಭಿದಾಯಿನಿ ಪೃಥಿವ್ಯಾಮಸಿ ಕುಬ್ಜಾನಾಮುತ್ತಮಾ ಬುದ್ಧಿ ನಿಶ್ಚಯೇ ತ್ವಮೇವ ತು ಮಮಾತ್ಮೇಷು ನಿತ್ಯಯುಕ್ತಾಹಿತೈಷಿಣಿ. ಹಿತದ ಮಾತನ್ನು ಹೇಳುವುದರಲ್ಲಿ ಕುಶಲಳಾದ ಕುಬ್ಜೆಯೇ, ನೀನು ಓರ್ವ ಶ್ರೇಷ್ಠ ಸ್ತ್ರೀಯಾಗಿದ್ದು ನಿನ್ನ ಬುದ್ಧಿಯನ್ನು ನಾನು ಅವಹೇಳನ ಮಾಡಲಾರೆ. ಬುದ್ಧಿವಂತಿಕೆಯಿಂದ ಯಾವುದೇ ಕಾರ್ಯವನ್ನು ನಿಶ್ಚಯಿಸುವುದರಲ್ಲಿ ನೀನು ಭೂಮಿಯಲ್ಲಿ ಎಲ್ಲ ಕುಬ್ಜೆಯರಲ್ಲಿ ಉತ್ತಮಳಾಗಿರುವೆ. ಕೇವಲ ನೀನೇ ನನಗೆ ಹಿತೈಷಿಯಾಗಿರುವೆ. ಸದಾ ಕಾಲ ಎಚ್ಚರವಾಗಿದ್ದು ನನ್ನ ಕಾರ್ಯವನ್ನು ಮಾಡುವುದರಲ್ಲಿ ತೊಡಗಿರುತ್ತೀಯೇ. ನಾಹಂ ಸಮವ ಬುದ್ಧೇಯಂ ಕುಬ್ಜೇರಾಜ್ಞಶ್ಚಿಕೀರ್ಷಿತಂ ಸಂಧುಸ್ತುಂ ಸಂಸ್ಥಿತಾ ಕುಬ್ಜಾ ಪರಮ ಪಾಪಿಕಾಃ. ನೀನು ಇಲ್ಲದಿದ್ದರೆ ರಾಜನು ರಚಿಸಿದ ಷಡ್ಯಂತ್ರವು ನನಗೆ ಎಂದಿಗೂ ತಿಳಿಯುತ್ತಿರಲಿಲ್ಲ. ನೀನಲ್ಲದೆ ಜಗತ್ತಿನಲ್ಲಿ ಇರುವ ಕುಬ್ಜೆಯರೆಲ್ಲ ಸ್ಥೂಲಕಾಯರಾಗಿ ವಕ್ರರಾಗಿ ಮಹಾಪಾಪಿಗಳಾಗಿದ್ದಾರೆ. ತ್ವಂ ಪದ್ಮಮಿವ ವಾತೇನ ಸಂವತ ಪ್ರಿಯ ದರ್ಶನ ಉರಸ್ತೆಭಿನಿವಿಷ್ಣುವೈತ್ಯಾವತ್ಸ್ಕಂಧಾತ್ ಸಮನ್ನತಂ. ನೀನಾದರೂ ವಾಯುವಿನಂತೆ ಬಾಗಿದ ಕಮಲಿನಿಯಂತೆ ಸ್ವಲ್ಪ ಬಾಗಿದ್ದರೂ ನೋಡಲು ಸುಂದರವಾಗಿರುವೆ. ನಿನ್ನ ವಕ್ಷಸ್ಥಲವು ಕುಬ್ಜತೆಯ ದೋಷದಿಂದ ಕೂಡಿದ್ದು ಭುಜಗಳವರೆಗೆ ಎತ್ತರವಾಗಿ ಕಾಣುತ್ತದೆ. ಅಧಸ್ತಾಧಸ್ತಾಚೋದರಂ ಶಾಂತಂ ಸುನಾಭಮಿವ ಲಜ್ಜಿತಂ ಪ್ರತಿಪೂರ್ಣಂಚ ಜಘನಂ ಸುಪೀನೌ ಚಪಯೋಧರೌ. ವಕ್ಷಸ್ಥಲದ ಕೆಳಗೆ ಸುಂದರ ನಾಭಿಯಿಂದ ಯುಕ್ತವಾದ ಉದರವು ವಕ್ಷಸ್ಥಳದ ಹಿರಿಮೆಯನ್ನು ಕಂಡು ನಾಚಿದಂತೆ ಆಗಿ ಕೃಶವಾಗಿದೆ. ನಿನ್ನ ಜಗನಗಳು ವಿಸ್ತೃತವಾಗಿ ಎರಡೂ ಸ್ತನಗಳು ಸ್ಥೂಲವಾಗಿದ್ದು ಸುಂದರವಾಗಿವೆ. ವಿದು ವಿಮಲೇಂದು ಸಮಂ ವಕ್ರ ಮಹೋ ರಾಜಸಿ ಮಂಥರೇ ಜಘನಂ ತವ ನಿರ್ಮೃಷ್ಟಂ ರಶನಾದಾಮ ಭೂಷಿತಂ. ಮಂಥರೇ, ನಿನ್ನ ಮುಖವು ನಿರ್ಮಲ ಚಂದ್ರನಂತೆ ಅದ್ಭುತವಾಗಿ ಶೋಭಿಸುತ್ತಿದೆ. ಉದ್ಯಾನದಿಂದ ಪರಿಶೋಭಿಸುವ ನಿನ್ನ ಕಠಿಯ ಪುರೋಭಾಗವು ರೋಮರಾಜೆಯಿಂದ ರಹಿತವಾಗಿ ಸ್ವಚ್ಛವಾಗಿದೆ. ಜಂಘೇ ಭೃಷಮುಪನ್ಯಸ್ತೆ ಪಾದೌ ಚ ವ್ಯುತ ವ್ಯಾಯತಾವುಭೌ ಪ್ರಮಾಯತಾಭ್ಯಾಂ ಶಕ್ತುಭ್ಯಾಂ ಮಂಥರೇ ಕೌಮವಾಸಿನಿ ಅಗ್ರತೋ ಮಮ ಗಚ್ಚಂತಿ ರಾಜಸೇತಿ ವಶೋಭನೆ. ಮಂಥರೇ, ನಿನ್ನ ತೊಡೆಗಳು ಪರಸ್ಪರ ತಾಗಿಕೊಂಡಿದ್ದು ಎರಡು ಕಾಲುಗಳು ಸ್ಥೂಲವಾಗಿವೆ. ಶೋಭನೆ, ನೀನು ವಿಶಾಲವಾದ ಜಂಘಗಳಿಂದ ಕೂಡಿದ್ದು ರೇಷ್ಮೆಯ ಸೀರೆಯನ್ನೊಟ್ಟು ಮುಂದೆ ಸುಳಿದಾಗ ನಿನ್ನ ಶೋಭೆ ಎಷ್ಟೆಂದು ಹೇಳಲಿ. ಆಸನ್ಯಾಶಂಬರೇ ಮಾಯಾ ಸಹಸ್ರಮಸುರಾಧಿಪೇ ಹೃದಯೇತಿ ವಿನಿಷ್ಟಾಸ್ತಾ ಭೂಯಸ್ತಾನ್ಯಾಸಹಸ್ರಶಃ ಸವೇದಂ ಸ್ತಗುರಗುದ್ದೀರ್ಘಂ ರಥಗೋಣಮಿವಾಯತಂ ಮತಯಕ್ತತ್ರ ವಿದ್ಯಾಶ್ಚ ಮಾಯಾಸ್ತ ಪ್ರವಸಂತಿದೆ. ಅಸುರರಾಜ ಶಂಬರನಿಗೆ ತಿಳಿದಿದ್ದ ಸಾವಿರಾರು ಮಾಯೆಗಳ ಜ್ಞಾನವೆಲ್ಲವೂ ನಿನ್ನ ಹೃದಯದಲ್ಲಿ ನೆಲೆಸಿವೆ. ಇವುಗಳಲ್ಲದೆಯೇ ನೀನು ಸಾವಿರಾರು ಮಾಯೆಗಳನ್ನು ತಿಳಿದಿರುವೆ. ಅರ್ಥಚಕ್ರದ ನಡುವಿನ ಗುಂಭದಂತೆ ಇರುವ ನಿನ್ನ ಗೂನು ಈ ಮಾಯೆಗಳ ಸಮುದಾಯವೇ ಆಗಿದೆ. ಇದರಲ್ಲಿ ನಿನ್ನ ಮತಿ, ಸ್ಮೃತಿ, ಬುದ್ಧಿ, ರಾಜನೀತಿ ಹಾಗೂ ನಾನಾ ಪ್ರಕಾರದ ಮಾಯೆಗಳು ವಾಸಿಸುತ್ತಿವೆ. ತತೇಹಂ ಪ್ರಮೋಕ್ಷ್ಯಾಮಿ ಮಾಲಾಂ ಕುಬ್ಜೇ ಹಿರಣ್ಮಯೀ ಅಭಿಷಿಕ್ತಂ ಚ ಭರತೇ ರಾಘವೇ ಚ ವನಂ ಗತೇ ಜಾತ್ವೇನ ಚ ಸುವರ್ಣೇನ ಸುನಿಷ್ಠೇನ ಸುಂದರೀ ಲಬ್ಧಾರ್ಥಾ ಚ ಪ್ರತೀತಾ ಚ ಲೇಪಯಿಷ್ಯಾಮಿ ತೇ ಸ್ಥಗು. ಸುಂದರಿ,
ಹೆಜ್ಜೆ ಭರತನ ರಾಜ್ಯಾಭಿಷೇಕವಾಗಿ ಶ್ರೀರಾಮನು ಕಾಡಿಗೆ ಹೊರಟು ಹೋದರೆ ನಾನು ಸಫಲ ಮನೋರಥ ಹಾಗೂ ಸಂತುಷ್ಟಳಾಗಿ ಉತ್ತಮ ಜಾತಿಯ ಕಾದ ಬಂಗಾರದಿಂದ ಮಾಡಿದ ಸುಂದರ ಸುವರ್ಣ ಮಾಲೆಯನ್ನು ನಿನ್ನ ಈ ಗೂನಿಗೆ ತೊಡಿಸಿ ಚಂದನ ಲೇಪನವನ್ನು ಮಾಡುವೆನು. ಮುಖೀಶ ತಿಲಕಂ ಚಿತ್ತಂ ಜಾತ ರೂಪಮಯಂ ಶುಭಂ ಪಾರಯಿಷ್ಯಾಮಿ ತೇ ಕುಬ್ಜೇ ಶುಭಾನ್ಯಾಭರಣಾನಿ ಚ ಪರಿಧಾಯ ಶುಭೇ ವಸ್ತ್ರೇ ದೇವತೇವ ಚರಿಷ್ಯಸಿ. ಕುಬ್ಜೆ, ನಿನ್ನ ಸುಂದರ ಹಣೆಯ ಮೇಲೆ ಸುವರ್ಣದಿಂದ ಚಿತ್ರಿತವಾದ ತಿಲಕ ಅಂದರೆ ಹಣೆಬೊಟ್ಟನ್ನು ಇಡುವೆನು. ನೀನು ಸುಂದರ ಒಡವೆಗಳನ್ನು ಉತ್ತಮ ಎರಡು ರೇಷ್ಮೆ ವಸ್ತ್ರಗಳನ್ನು ಧರಿಸಿ ದೇವಾಂಗಣೆಯರಂತೆ ಓಡಾಡುವೆ. ಚಂದ್ರಮಾಕ್ವಯಮಾನೇನ ಮುಖೇನ ಪ್ರತಿಮಾನನ ಗಮಿಷ್ಯಸಿ ಗತಿಂ ಗರ್ಭಯಂತಿ ದ್ವಿಷಧ್ವನಿ. ಚಂದ್ರನೊಡನೆ ಸ್ಪರ್ಧಿಸುವ ನಿನ್ನ ಮನೋಹರ ಮುಖದ ಸಮಾನತೆ ಎಲ್ಲಿಯೂ ಇಲ್ಲದೆ ಸುಂದರನಾಗಿರುವೆ. ಶತ್ರುಗಳ ನಡುವೆ ತನ್ನ ಸೌಭಾಗ್ಯದ ಗರ್ವದಿಂದ ನೀನು ಸರ್ವಶ್ರೇಷ್ಠ ಸ್ಥಾನವನ್ನು ಪಡೆದುಕೊಳ್ಳುವೆ. ಕವಾಪಿ ಸರ್ವಾಭರಣ ಭೂಷಿತಾಃ ಪಾದೌ ಪರಿಚರಿಷ್ಯಂತಿ ಯಥೈವತ್ತಂ ಸದಾ ಮಮ. ನೀನು ಸದಾ ನನ್ನ ಚರಣಗಳ ಸೇವೆ ಮಾಡುತ್ತಿರುವಂತೆಯೇ ಸಮಸ್ತ ಒಡವೆಗಳಿಂದ ಅಲಂಕೃತರಾಗದ ಅನೇಕ ಕುಬ್ಜೆಯರು ನಿನ್ನ ಚರಣಗಳ ಸೇವೆ ಮಾಡುವರು. ಇತಿ ಪ್ರಶಸ್ಯಮಾನಸಾಕೈಕೇಯೀಮಿದಮಬ್ರವೀತ್ ಶಯಾನಾಂ ಶಯನೇ ಶುಭ್ರೇ ವೇದ್ಯಾಮಗ್ನಿಶಿಖಾಮಿವ. ಹೀಗೆ ಕುಬ್ಜೆಯನ್ನು ಪ್ರಶಂಸಿಸಿದಾಗ ಆಕೆಯು ಯಜ್ಞವೇದಿಯಲ್ಲಿ ಪ್ರಜ್ವಲಿತ ಅಗ್ನಿಯಂತೆ ಶುಭ್ರ ಶಯ್ಯೆಯಲ್ಲಿ ಶಯನ ಮಾಡುವ ಕೈಕೇಯಿಯ ಬಳಿ ಈ ಪ್ರಕಾರವಾಗಿ ಹೇಳಿದಳು. ಗತೋದಕೇ ಸೇತು ಬಂಧೋ ನ ಕಲ್ಯಾಣಿ ವಿಧೀಯತೆ ಕುರು ಕಲ್ಯಾಣಂ ರಾಜಾನಮನುದರ್ಶಯ. ಕಲ್ಯಾಣಿ, ನದಿಯ ನೀರು ಆರಿ ಹೋದ ಮೇಲೆ ಯಾರು ಅಣೆಕಟ್ಟನ್ನು ಕಟ್ಟುವುದಿಲ್ಲ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ಆಗಿ ಹೋಗಿಬಿಟ್ಟರೆ ನೀನು ವರ ಕೇಳುವುದು ವ್ಯರ್ಥವಾದೀತು. ಆದ್ದರಿಂದ ಮಾತುಗಳಲ್ಲಿ ಸಮಯವನ್ನು ಕಳೆಯಬೇಡ, ಬೇಗ ಏಳು ಮತ್ತು ನಿನ್ನ ಶ್ರೇಯಸ್ಸನ್ನು ನೋಡಿಕೋ. ಗೋಪ ಭವನಕ್ಕೆ ಹೋಗಿ ರಾಜನಿಗೆ ನಿನ್ನ ಸ್ಥಿತಿಯ ಪರಿಚಯ ಮಾಡಿಸು. ತಥಾ ಪ್ರೋತ್ಸಾಹಿತಾ ದೇವಿ ಗತ ಸಹ ಕ್ರೋಧಾಗಾರಂ ವಿಶಾಲಾಕ್ಷಿ ಸೌಭಾಗ್ಯಮದ ಗರ್ಭಿತ ಅನೇಕ ಶತ ಸಹಸ್ರಂ ಮುಕ್ತಾಹಾರಂ ವರಾಂಗನ ಅವಮುಚ್ಚವರಾರ್ಹಾಣಿ ಶುಭಾನ್ಯಾಭರಣಾನಿ ಚ. ಮಂಥರೆಯು ಹೀಗೆ ಪ್ರೋತ್ಸಾಹಿಸಿದಾಗ ಸೌಭಾಗ್ಯದ ಮದದಿಂದ ಗರ್ವಿತಳಾದ ವಿಶಾಲ ಲೋಚನೆ ಸುಂದರಿ ಕೈಕಾದೇವಿಯು ಆಕೆಯೊಂದಿಗೆ ಕೋಪ ಭವನಕ್ಕೆ ಹೋಗಿ ಅನೇಕ ಲಕ್ಷ ವರಹಗಳ ಮೌಲ್ಯದ ಮುತ್ತಿನ ಹಾರಗಳನ್ನು ಇತರ ಸುಂದರ ಸುಂದರ ಒಡವೆಗಳನ್ನು ಶರೀರದಿಂದ ಕಳಚಿ ಎಸೆಯತೊಡಗಿದಳು. ಪದಾ ಹೇಮೋಪಮಾ ತತ್ರ ಸಂಗತ ಸಂವಿಷ್ಯ ಭೂಮೌ ಕೈಕೇಯಿ ಮಂಥರಾಮಿದಮ್ರವೀತ್. ಸುವರ್ಣ ಕಾಂತಿಯಂತೆ ಸುಂದರ ಕಾಂತಿಯುಳ್ಳ ಕೈಕೇಯಿಯು ಕುಬ್ಜೆಯ ಮಾತಿಗೆ ವಶೀಭೂತಳಾಗಿದ್ದಳು. ಆದ್ದರಿಂದ ಅವಳು ನೆಲದಲ್ಲಿ ಮಲಗಿ ಮಂಥರೆಯಲ್ಲಿ ಎಂತೆಂದಳು. ಇಹವಾಮೃತಾಂ ಕುಬ್ ನೃಪಯಾವೇದಯಿಷ್ಯಸಿ ವನಂತು ರಾಘವೇ ಪ್ರಾಪ್ತಿ ಭರತ ಪ್ರಾಪ್ಯತೀಕ್ಷಿತಿಂ ಸುವರ್ಣೇ ನನ ಮೇಷ್ಯತ್ತೋ ನರತ್ನೈರ್ನ ಚ ಭೋಜನೈಃ ಏಷ ಮೇ ಜೀವಿತಸ್ಯಾಂತೋ ರಾಮೋ ಯದ್ಯಭಿಷಿಚ್ಯತೆ. ನನಗೆ ಸುವರ್ಣದಿಂದ ರತ್ನಗಳಿಂದ ಬಗೆ ಬಗೆಯ ಭೋಜನಗಳಿಂದ ಯಾವುದೇ ಪ್ರಯೋಜನವಿಲ್ಲ.
ಶ್ರೀರಾಮನ ಪಟ್ಟಾಭಿಷೇಕ ನಡೆದರೆ ಈ ನನ್ನ ಜೀವನದ ಅಂತ್ಯವಾಗುವುದು. ಈಗ ಒಂದು ಶ್ರೀರಾಮನು ವನಕ್ಕೆ ಹೋದ ಮೇಲೆ ಭರತನಿಗೆ ಈ ಭೂತಲದ ರಾಜ್ಯವು ಪ್ರಾಪ್ತವಾಗುವುದು. ಅಥವಾ ನೀನು ಇಲ್ಲಿ ಮಹಾರಾಜರಿಗೆ ನನ್ನ ಮೃತ್ಯುವಿನ ಸಮಾಚಾರವನ್ನು ತಿಳಿಸುವೆ. ಅಥೋ ಪುನಸ್ತಾಂ ಮಹಿಷೀ ಮಹೀಕ್ಷಿತೋ ವಚೋಭಿರತ್ಯರ್ಥ ಮಹಾಪರಾಕ್ರಮೈಃ ಉವಾಚ ಕುಬ್ಜಾ ಭರತಸ್ಯ ಮಾತರಂ ಹಿತಂ ವಚೋ ರಾಮಮುಪೇತ್ ಚಾಹಿತಂ. ಅನಂತರ ಕುಬ್ಜೆಯು ದಶರಥನ ರಾಣಿ ಮತ್ತು ಭರತನ ತಾಯಿ ಕೈಕೇಯಿಯ ಬಳಿ ಲೌಕಿಕ ದೃಷ್ಟಿಯಿಂದ ಭರತನಿಗಾಗಿ ಹಿತಕರ ಹಾಗೂ ಶ್ರೀರಾಮನಿಗಾಗಿ ಅಹಿತಕರ ಕ್ರೂರವಾದ ಮಾತನ್ನು ಪುನಃ ಹೇಳಿದಳು. ಪತ್ಯತೆ ರಾಜ್ಯಮಿದಂ ಹಿ ರಾಘವೋ ಯದಿ ಧ್ರುವಂ ತ್ವಂ ಸಸುತಾ ಚ ತಕ್ಷ್ಯಸೆ ಅಥೋ ಹಿ ಕಲ್ಯಾಣಿ ಯತಸ್ವತಪ ಯಥಾಸುತಸ್ತೆ ಭರತೋಭಿಷೇಕ್ಯತೆ. ಕಲ್ಯಾಣಿ, ಶ್ರೀರಾಮನು ಈ ರಾಜ್ಯವನ್ನು ಪಡೆದುಕೊಂಡರೆ ನಿಶ್ಚಯವಾಗಿಯೂ ನೀನು ಪುತ್ರನೊಂದಿಗೆ ಭಾರಿ ಸಂತಾಪದಲ್ಲಿ ಬೀಳುವೆ. ಆದ್ದರಿಂದ ನಿನ್ನ ಪುತ್ರ ಭರತನ ಪಟ್ಟಾಭಿಷೇಕವಾಗುವಂತೆ ಪ್ರಯತ್ನಿಸು. ತಥಾತಿ ವಿದ್ಧಾ ಮಹಿಷೀತಿ ಕುಬ್ಜಯ ಸಮಾಹತವಾಗಿ ಶುಭಿಮರು ಸಮಾಹತವಾಗಿ ಶುಭಿರ್ಮುಹುರ್ಮುಹುಃ ವಿಧಾಯ ಹಸ್ತ ಹೃದಯ ವಿಸ್ಮಿತ ಶಶಂಸ ಕುಬ್ಜಾಂ ಕುಪಿತ ಪುನಃ ಪುನಃ. ಹೀಗೆ ಕುಬ್ಜೆಯು ತನ್ನ ವಾಗ್ದಾನಗಳಿಂದ ಪದೇ ಪದೇ ಪ್ರಹಾರ ಮಾಡುತ್ತಾ ಕೈಕೇಯಿಯನ್ನು ಅತ್ಯಂತ ಘಾಸಿಗೊಳಿಸಿದಳು. ಆಗ ಆಕೆಯು ವಿಸ್ಮಿತಳಾಗಿ ಹಾಗೂ ಕುಪಿತಳಾಗಿ ಎದೆಯ ಮೇಲೆ ಕೈಗಳನ್ನಿರಿಸಿಕೊಂಡು ಕುಬ್ಜೆಯ ಬಳಿ ಮತ್ತೆ ಮತ್ತೆ ಹೀಗೆ ನುಡಿಯತೊಡಗಿದಳು. ಯಮಸ್ಯ ವಾಮಾಂ ವಿಷಯಂ ಗತಾಮಿತೋ ನಿಶಮ್ಯ ಕುಬ್ಜೆ ಪ್ರತಿವೇದಯಿಷ್ಯಸಿ ವನಂ ಗತೇವಾ ಸುಚಿರಾಯ ರಾಘವೇ ಸಮೃದ್ಧ ಕಾಮೋ ಭರತೋ ಭವಿಷ್ಯತಿ. ಕುಬ್ಜೆ, ಈಗಾಗಲೇ ರಾಮಚಂದ್ರನು ಹೆಚ್ಚು ಸಮಯದವರೆಗೆ ಕಾಡಿಗೆ ಹೋದ ಮೇಲೆ ಭರತನ ಮನೋರಥ ಸಫಲವಾಗಬೇಕು. ಇಲ್ಲದಿದ್ದರೆ ನಾವು ಯಮಲೋಕಕ್ಕೆ ತೆರಳಿದ ಸಮಾಚಾರವನ್ನು ನೀನು ಮಹಾರಾಜರಿಗೆ ತಿಳಿಸುವುದು. ಅಹಂ ಹಿ ನೈವಾಸ್ತರಣಾನಿ ನ ಸ್ರಜೋ ನ ಚಂದನಂ ನಾಂಜನ ಪಾನ ಭೋಜನಂ ನ ಕಿಂಚಿದಿಚ್ಛಾಮಿ ನ ಚೇಹ ಜೀವನಂ ನ ಚೇದಿತೋ ಗಚ್ಚತಿ ರಾಘವೋ ವನಂ. ರಾಮನು ಇಲ್ಲಿಂದ ವನಕ್ಕೆ ಹೋಗದಿದ್ದರೆ ನಾನು ಬಗೆ ಬಗೆಯ ಶಯ್ಯೆ, ಹೂವಿನ ಹಾರ, ಚಂದನ, ಕಾಡಿಗೆ, ತಾಂಬೂಲ, ಭೋಜನ ಹಾಗೂ ಇತರ ಯಾವುದೇ ವಸ್ತುವನ್ನು ಪಡೆಯಲಾರೆನು. ಈ ಸ್ಥಿತಿಯಲ್ಲಿ ನಾನು ಇಲ್ಲಿ ಬದುಕಿರಲು ಬಯಸುವುದಿಲ್ಲ. ಅಥೈವ ಮುಕ್ತ ವಚನಂ ಸುದಾರುಣಂ ನಿಧಾಯ ಸರ್ವಾಭರಣಾ ನಿಭಾಮಿನಿ ಅಸಂಸ್ಕೃತಾಮಾಸ್ತರಣೇನ ಮೇಧಿನೀಂ ತದಾಧಿಶಿಷ್ಯೇ ಪತಿತೇವ ಕಿನ್ನರಿ. ಹೀಗೆ ಅತ್ಯಂತ ಕಠೋರ ಮಾತುಗಳನ್ನು ಹೇಳಿ ಕೈಕೇಯಿಯು ಎಲ್ಲ ಆಭೂಷಣಗಳನ್ನು ಕಳಚಿ ಎಸೆದು ಬರೇ ನೆಲದಲ್ಲಿ ಮಲಗಿಬಿಟ್ಟಳು. ಆಗ ಆಕೆಯು ಸ್ವರ್ಗದಿಂದ ಭೂಮಿಗೆ ಪತಿತಳಾದ ಯಾವುದೋ ಕಿನ್ನರಿಯಂತೆ ಕಂಡುಬರುತ್ತಿದ್ದಳು. ಉದೀರ್ಣ ಸಂರಂಭತಮೋ ವ್ರತಾನನ ತಥಾವ ಮುಕ್ತೋತ್ತಮವಾಲ್ಯ ಭೂಷಣ ನರೇಂದ್ರ ಪತ್ನೀ ವಿಮನಾ ಬಭೂವ ಸಾ ತಮೋ ವ್ರತಾದ್ಯೌರ್ಮ ಮಗ್ನ ತಾರಕ. ಆಕೆಯ ಮುಖವು ಮತ್ಸರದ ಅಂಧಕಾರದಿಂದ ಮುಚ್ಚಿ ಹೋಗಿತ್ತು. ಆಕೆಯ ಶರೀರದಿಂದ ಉತ್ತಮ ಆಭೂಷಣಗಳು ಕಳಚಿ ಬಿದ್ದು ಹೋಗಿದ್ದವು. ಆ ಸ್ಥಿತಿಯಲ್ಲಿ ಉದಾಸ ಮನಸ್ಸುಳ್ಳ ಕೈಕೇಯಿಯು ನಕ್ಷತ್ರಗಳು ಮುಳುಗಿ ಹೋಗಿ ಅಂಧಕಾರ ತುಂಬಿದ ಆಕಾಶದಂತೆ ಅನಿಸುತ್ತಿದ್ದಳು. ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 9ನೆಯ ಸರ್ಗವು ಪೂರ್ಣವಾಯಿತು. ಈ ರೀತಿಯಾಗಿ ಕೈಕೇಯಿಯು ತನ್ನ ಮನೋರಥವನ್ನು ಸಿದ್ಧಪಡಿಸಿಕೊಳ್ಳಲು ಮಂಥರೆಯು ಹೇಳಿದ ರೀತಿಯಲ್ಲಿಯೇ ವರ್ತಿಸುತ್ತಿರುವಳು. ನಮಸ್ತೆ ಶಾರದಾದೇವಿ.
काश्मीरपुरवासिनि त्वामहं प्रार्थये नित्यं विद्यादानं च देहि मे. नमस्कार.